दुबारी दुबारी नंदिनी हालू जोतेगे मोसरु इन मुंदे मत्तष्टु दुबारी आगलिदे। टी काफी तुप्प स्वीट्स एल्ला इन मुंदे कॉस्टली कॉस्टली। हालू मोसरिन दरवन केएमएफ हेच्चुळ माडिदे। नंदिनी हालू प्रति लीटर गे 2 रूपायि हेच्चुळ आगिदे। मोसरु कूड प्रति लीटर गे 2 रूपायि जास्ति आगिदे। इंदिनिंदले परिष्कृत दर अन्वयवागुवंते आदेशवन्न नीडलागिदे। ई बग्गे केएमएफ अध्यक्ष बालचंद्र जारकिहोळि अधिकृतवागि हेळिद्दारे। ಹೆಚ್ಚುಳದ ಹಣ ನೇರವಾಗಿ ರೈತರಿಗೆ ಸೇರಲಿದೆ ಅಂತ ಜಾರಕಿಹೊಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ। ಮನ್ನೆ 21ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಂತೆ ಸೋ ಇವತ್ತಿನ ಸಭೆಯಲ್ಲಿ ಗ್ರಾಹಕರಿಗೆ ರೈತರಿಗೆ ಪರಿಹಾರದ ಒಂದು ನಿರ್ಣಯ ತಗೋತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು। ಇವತ್ತು ಎಲ್ಲ ಆಡಳಿತ ಮಂಡಳಿ ಎಲ್ಲ ಸದಸ್ಯರ ಜೊತೆ ಅಧಿಕಾರಿ ಜೊತೆ ಚರ್ಚೆ ಮಾಡಿ ಸೋ ನಾಳಿನಿಂದ ನಾವು ಪ್ರತಿ ಲೀಟರ್ ಹಾಲಿಗೆ ಹಾಗೂ ಮೊಸರಿಗೆ 2 ರೂಪಾಯಿ ಜಾಸ್ತಿ ಮಾಡ್ತಾ ಇದೀವಿ। ಸೋ ಅದು ನಾಳಿಂದ ಅಂದ್ರೆ ಆ ರೇಟ್ ಇಂಪ್ಲಿಮೆಂಟ್ ಆಗುತ್ತೆ। ಸೋ ಇದರ ಜೊತೆಗೆ ಈ ದರ ಏನು ಜಾಸ್ತಿ ಮಾಡಿದ್ವಿ ಇದು ನೇರವಾಗಿ ರೈತರಿಗೆ ಕೊಡಬೇಕು ಅಂತ ಹೇಳಿ ಎಲ್ಲ ಯೂನಿಯನ್ ಈಗಾಗಲೇ ಸೋ ನಾವು ಮಾತಾಡಿದೀವಿ। ಈ 2 ರೂಪಾಯಿ ರೈತರಿಗೆ ಪಾಸನ್ ಮಾಡಕ ಅವರು ಡಿಸಿಷನ್ ತಗೋತಾರೋ ಅಂದ್ರೆ ಎಲ್ಲ ಒಟ್ಟಿಗೆ ನಮ್ಮದು ಉದ್ದೇಶ ಇಷ್ಟೇ ಇತ್ತು। ಸೋ ಸೌತ್ ಅಲ್ಲಿ ಸಾಕಷ್ಟು ಮಳೆ ಬಂದು ರೈತರಿಗೆ ತೊಂದರೆಯಾಗಿ ಇದು ಗಂಟಲು ಚರ್ಮ ರೋಗ ಬಂದು ಹಸುಗಳೆಲ್ಲ ಸಾಯ್ತಾ ಇದ್ವಿ ಹಸುಗಳನ್ನು ಮಾರಾಟ ಮಾಡ್ತಿದ್ರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಭಾಗದಲ್ಲಿರುವಂಥ ರೈತರಿಗೆ ಒಳ್ಳೆಯದಾಗಬೇಕು ಅವ್ರಿಗೆ ಹೆಚ್ಚಿಗೆ ಬೆಲೆ ಸಿಗಬೇಕು ಅಂತ ಉದ್ದೇಶದಿಂದ ಇವತ್ತು ನಾವು ಈ ರೇಟ್ ಜಾಸ್ತಿ ಮಾಡಿದ್ವಿ। ಅದಕ್ಕೆ ಗ್ರಾಹಕರನ್ನು ಇದಕ್ಕೆ ಸಹಕಾರ ಕೊಡಬೇಕು ಯಾಕಂದ್ರೆ ನಾವು ಯಾವ ದುಡ್ಡು ಏನು ಜಾಸ್ತಿ ಮಾಡಿದ್ವಿ 1 ರೂಪಾಯಿ ಇಟ್ಕೊತಿಲ್ಲ ಎಲ್ಲದನ್ನು ರೈತರಿಗೆ ಪಾಸನ್ ಮಾಡ್ತೀವಿ ಅದಕ್ಕೆ ಗ್ರಾಹಕರಲ್ಲಿ ನಂದು ವಿನಂತಿ ಸಹಕಾರ ಮಾಡಬೇಕಂತೇಳಿ ಮೊನ್ನೆ 21ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಂತೆ ಸೋ ಇವತ್ತಿನ ಸಭೆಯಲ್ಲಿ ಗ್ರಾಹಕರಿಗೆ ರೈತರಿಗೆ ಪರಿಹಾರದ ಒಂದು ನಿರ್ಣಯ ತಗೋತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು। ಇವತ್ತು ಎಲ್ಲ ಆಡಳಿತ ಮಂಡಳಿ ಎಲ್ಲ ಸದಸ್ಯರ ಜೊತೆ ಅಧಿಕಾರಿ ಜೊತೆ ಚರ್ಚೆ ಮಾಡಿ ಸೋ ನಾಳಿಂದ ನಾವು ಪ್ರತಿ ಲೀಟರ್ ಹಾಲಿಗೆ ಹಾಗೂ ಮೊಸರಿಗೆ 2 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದೀವಿ। ಸೋ ಅದು ನಾಳಿಂದ ಅಂದ್ರೆ ಆ ರೇಟ್ ಇಂಪ್ಲಿಮೆಂಟ್ ಆಗುತ್ತೆ। ಸೋ ಇದರ ಜೊತೆಗೆ ಈ ದರ ಏನು ಜಾಸ್ತಿ ಮಾಡಿದ್ವಿ ಇದು ನೇರವಾಗಿ ರೈತರಿಗೆ ಕೊಡಬೇಕು ಅಂತ ಹೇಳಿ ಎಲ್ಲ ಯೂನಿಯನ್ ಈಗಾಗಲೇ ಸೋ ನಾವು ಮಾತಾಡಿದ್ದೀವಿ। ಈ 2 ರೂಪಾಯಿ ರೈತರಿಗೆ ಪಾಸನ್ ಮಾಡಕ ಅವರು ಡಿಸಿಷನ್ ತಗೋತಾರೋ ಅಂದ್ರೆ ಎಲ್ಲ ಒಟ್ಟಿಗೆ ನಮ್ಮದು ಉದ್ದೇಶ ಇಷ್ಟೇ ಇತ್ತು। ಸೋ ಸೌತ್ ಅಲ್ಲಿ ಸಾಕಷ್ಟು ಮಳೆ ಬಂದು ರೈತರಿಗೆ ತೊಂದರೆಯಾಗಿ ಇದು ಗಂಟಲು ಚರ್ಮ ರೋಗ ಬಂದು ಹಸುಗಳೆಲ್ಲ ಸಾಯ್ತಾ ಇದ್ವಿ ಹಸುಗಳನ್ನು ಮಾರಾಟ ಮಾಡ್ತಿದ್ರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಭಾಗದಲ್ಲಿರುವಂಥ ರೈತರಿಗೆ ಒಳ್ಳೆಯದಾಗಬೇಕು ಅವ್ರಿಗೆ ಹೆಚ್ಚಿಗೆ ಬೆಲೆ ಸಿಗಬೇಕು ಅಂತ ಉದ್ದೇಶದಿಂದ ಇವತ್ತು ನಾವು ಈ ರೇಟ್ ಜಾಸ್ತಿ ಮಾಡಿದ್ವಿ। ಅದಕ್ಕೆ ಗ್ರಾಹಕರನ್ನು ಇದಕ್ಕೆ ಸಹಕಾರ ಕೊಡಬೇಕು ಯಾಕಂದ್ರೆ ನಾವು ಯಾವ ದುಡ್ಡು ಏನು ಜಾಸ್ತಿ ಮಾಡಿದ್ವಿ 1 ರೂಪಾಯಿ ಇಟ್ಕೊತಿಲ್ಲ ಎಲ್ಲದನ್ನು ರೈತರಿಗೆ ಪಾಸನ್ ಮಾಡ್ತೀವಿ ಅದಕ್ಕೆ ಗ್ರಾಹಕರಲ್ಲಿ ನಂದು ವಿನಂತಿ ಸಹಕಾರ ಮಾಡಬೇಕಂತೇಳಿ।